ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸರ್ವರ್ ಡೌನ್ ಸಮಸ್ಯೆ ಕಂಡು ಬರ್ತಾ ಇದೆ. ಬೆಂಗಳೂರು ಒನ್ಗಳಲ್ಲಿ ಕ್ಯೂನಲ್ಲಿ ಸಾಕಷ್ಟು ನಾರಿಯರು ಇವತ್ತು ನಿಂತಿದ್ರು. ಮಲೇಶ್ವರದಲ್ಲಿ ಬೆಳಗ್ಗೆಯಿಂದ ಕೇವಲ 10 ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಷ್ಟೇ. ಗಮನಿಸಬೇಕಾದಂತಹ ಅಂಶ, ಗೃಹಲಕ್ಷ್ಮಿಗೆ ಅರ್ಜಿ ಹಾಕೋಕೆ ಆಗದೆ ಮಹಿಳೆಯರು ಪರದಾಟವನ್ನು ಪಡ್ತಾ ಇದ್ದಾರೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಒಂದು ಕಡೆಯಲ್ಲಿ ನಿನ್ನೆಯಷ್ಟೇ ಈ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡಿದರು. ಆದರೆ ಇವತ್ತು ಅಂದುಕೊಂಡಿದ್ರು ಸಾಕಷ್ಟು ಮಹಿಳೆಯರು, ಗೃಹಲಕ್ಷ್ಮಿ ಯೋಜನೆಗೆ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು, ಇದರ ಫಲಾನುಭವಿಗಳು ನಾವು ಕೂಡ ಆಗಬೇಕು ಅಂತ ಸಾಕಷ್ಟು ಜನ ಅಂದುಕೊಂಡಿದ್ರು. ಹೀಗಾಗಿ ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗಿದ್ದಾರೆ. ಇಲ್ಲೂ ಕೂಡ ಸರ್ವರ್ ಡೌನ್ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆ ಬೇರೆ ಬೇರೆ ಯೋಜನೆಗಳ ಆಗಿರಬಹುದು, ಗೃಹಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ರೀತಿ ಸರ್ವರ್ ಡೌನ್ ಸಮಸ್ಯೆ ಕಂಡು ಬಂದಿತ್ತು ಎನ್ನುವಂಥದ್ದನ್ನು ಇವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿದರೆ ಸರ್ವರ್ ಡೌನ್ ಸಮಸ್ಯೆ ಕಂಡು ಬರ್ತಾ ಇದೆ ಪೋರ್ಟಲ್ನಲ್ಲಿ. ಹೀಗಾಗಿ ಒಂದಷ್ಟು ಜನ ಬೆಂಗಳೂರು ಒಂದು ಕಚೇರಿ ಮುಂಭಾಗದಲ್ಲಿ ಕಾದು ಕಾದು ಸುಸ್ತಾದರೂ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರ, ಕ್ಯೂನಲ್ಲಿ ನಿಂತು ಸುಸ್ತಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರ. ಒಂದು ಕಡೆಯಲ್ಲಿ ಎಷ್ಟೊತ್ತಿಗೆ ಸರ್ವರ್ ಸಮಸ್ಯೆ ಸರಿಯಾಗುತ್ತೆ ಎನ್ನುವಂಥದ್ದಾಗಿ ಕಾಯ್ತಾ ಇದ್ದಾರೆ. ಅಂದುಕೊಂಡಿದ್ರು ನಾವು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕ್ಯೂನಲ್ಲಿ ನಿಂತಿದ್ದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಈ ಹಿಂದೆ ಕೂಡ ಸರ್ವ ಸಮಸ್ಯೆ ಸರ್ಕಾರದ ಯೋಜನೆಯಲ್ಲಿ ಕಂಡು ಬಂದಿತ್ತು. ಈಗ ಆಗಿರಬಹುದು, ನಾಡ ಕಚೇರಿ ಆಗಿರಬಹುದು, ಹೀಗೆ ಬೇರೆ ಬೇರೆ ಕಚೇರಿಗಳ ಮುಂಭಾಗದಲ್ಲಿ ಜನರು ಕಾದು ಕಾದು ಸುಸ್ತಾಗಿದ್ರು. ಆದರೂ ಕೂಡ ಈವರೆಗೆ ಸರ್ಕಾರ ಎಚ್ಚೆತ್ತುಕೊಂಡಿಲ್ವಂತ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.